ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಕರೇಂಜಾವ 4:30 ಟೈಮ್ ಈಗ ಏನಿದು ಬೆಳಬೆಳಗ್ಗೆ ಕಾರಲ್ಲಿ ಬ್ಲಾಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ ಅಂದ್ಕೊಂಡ್ರ ಏನಿಲ್ಲ ಇವತ್ತು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಒಂದು ಏನದು ಟ್ರಯಲ್ಸಾ ಟ್ರೆಕ್ಕಿಂಗ್ ಟ್ರಯಲ್ಸ್ನು ಏನೋ ಒಂದು ಪ್ರಾಜೆಕ್ಟು ಹೋಗ್ತಾ ಇದ್ವಿ ವಿಡಿಯೋಸು ಮತ್ತು ಫೋಟೋಸು ಪ್ಲಸ್ ಏನೇನೋ ಕೇಳಿದ್ದಾರೆ ಡ್ರೋನ್ ಶೂಟು ಕೇಳಿದ್ದಾರೆ ಬಟ್ ಇದು ಇನ್ನೂ ಕನ್ಫರ್ಮ್ ಇಲ್ಲ ಆದ್ದರಿಂದ ನಮ್ಮದು ಡ್ರೋನ್ ಇರೋದ್ರಿಂದ ನಾವು ಮತ್ತು ಸುಶೀಲ್ ಅವರು ವೈಲ್ಡ್ ಫೋಟೋಗ್ರಾಫರ್ ಆಗೋದ್ರಿಂದ ಅವರು ಹೋಗಿ ಕೊಟ್ಟಿದ್ದಾರೆ ಅವರು ನಮಗೆ ಹೇಳಿದ್ರು ಈ ಥರ ಡ್ರೋನ್ ಫುಟೇಜಸ್ ಬೇಕು ಅಂತ ಆಯಿತು ಓಕೆ ಅಂದ್ಬಿಟ್ಟು ನಾನು ಹೊರಟಿದ್ದೀನಿ ಇದು ನಮ್ಮದು ಮೊದಲನೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾವು ಅಕಸ್ಮಾತ್ ಡ್ರೋನ್ ತೆಗೆದ್ರೆ ಎಷ್ಟು ವ್ಲಾಗ್ ಅಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಹೌದು ಯಾಕಂದ್ರೆ ಅದು ನಮಗೆ ಹೇಳಿರ್ತಾರೆ ಯಾಕಂದ್ರೆ ಅವ್ರದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತಾರೆ ಅವರೇ ಡೌನ್ಲೋಡ್ ಮಾಡ್ಕೋತಾರೆ ಮತ್ತೆ ನಮ್ಗೆ ಹೇಳಿರ್ತಾರೆ ಫಸ್ಟ್ ವಾರ್ನಿಂಗ್ ಮಾಡಿರ್ತಾರೆ ಆ ತರ ನೀವೆಲ್ಲ ಅಪ್ಲೋಡ್ ಮಾಡಂಗಿಲ್ಲ ಕಾಪಿ ಎಲ್ಲಿ ಇಲ್ಲಿ ಪಬ್ಲಿಕ್ ವೈರಲ್ ಮಾಡಂಗಿಲ್ಲ ಅಂತೆಲ್ಲ ಹೇಳಿರ್ತಾರೆ ಆದ್ರಿಂದ ನೋಡೋಣ ನಮ್ಗೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ನಿಮ್ಗೆ ಡ್ರೋನ್ ಫುಟೇಜ್ ಸಿಗುತ್ತೆ ಇವಾಗ ನೋಡ್ತೀರಾ ಮತ್ತೆ ಇವಾಗ ಏನ್ ನಾವು ತೆಗೆದ್ಕೊಡ್ತೀವಿ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ಅವರ ಅರಣ್ಯ ಕೆಎಫ್ಡಿ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಅಲ್ಲಿ ಜೈಲರ್ ಅಂತಿದ್ರು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಅಲ್ಲಿ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ಎಲ್ಲಾ ಕಡೆನೂ ನಮ್ಗಳ ಹೆಸರು ಸಮೇತ ಬರುತ್ತೆ ಹೌದೌದು ಅದರಿಂದ ನೋಡಿ ವ್ಲಾಗ್ ಅಲ್ಲಿ ಬರ್ಬೋದು ಬಟ್ ಇಲ್ಲಾಂದ್ರೆ ಬೇರೆ ಬೇರೆ ಸಣ್ಣ ಪುಟ ಅಂತೂ ಬೇರೆ ಬೇರೆ ಅಂತೂ ಇದ್ದೇ ಇರುತ್ತೆ ನನಗೂ ಇದು ಮೊದಲನೇ ಎಕ್ಸ್ಪೀರಿಯೆನ್ಸು ಆಲ್ರೆಡಿ ಇವ್ರ ಸುಶೀಲ್ ಅವ್ರ ಜೊತೆನೇ ಮಾದೇಶ್ವರ ಬೆಟ್ಟ ಮಾಡಿದ್ದೀವಿ ಇದು ಸೆಕೆಂಡ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಇವ್ರ ಜೊತೆ ಬಟ್ ಇದು ಫಸ್ಟ್ ಟೈಮು ನಾವು ಗೌತಮ್ ಮತ್ತು ಶ್ರೀಹರಿಲೆ ಯಾರು ಇಲ್ಲ ಯಾಕಂದರೆ ಅಲ್ಲಿ ಜಾಸ್ತಿ ಪರ್ಮಿಷನ್ ಇಲ್ಲವಂತೆ ಏನಿದ್ರು ಏನೇನು ನೆಸೆಸಿಟಿ ಇದೆಯೋ ಅಂಥವ್ರು ಮಾತ್ರ ಇಮಿಡಿಯೇಟ್ ಪೀಪಲ್ಸ್ ಮತ್ತು ಅದು ಏನೇನು ಅವ್ರಿಗೆ ವರ್ಕ್ ಕೊಟ್ಟಿದ್ರು ಅಂಥವ್ರಿಗೆ ಮಾತ್ರ ಬರಬೇಕು ಅಂತ ಒಂದು ಆಪ್ಷನ್ ಇತ್ತು ಹಂಗೂ ಶ್ರೀಹರಿನ ಮತ್ತು ಗೌತಮ್ಗೆ ಎಲ್ಲ ಕೇಳಿದ್ರು ಸುಶ್ಮಿನವ್ರ ಪಾಪ ನಮ್ಮ ನಾನು ನಿಂತೆ ಫೋನಲ್ಲಿ ಇಲ್ಲ ಸರ್ ಆಗಲ್ಲ ಸುಮ್ಮನೆ ಬೇರೆ ಎಲ್ಲ ಬೇಡ ಹಂಗೂ ಲಾಕ್ ಮಾಡ್ಕೋತಾರೆ ಅಂತೆಲ್ಲ ಕೇಳಿದ್ರು ಇಲ್ಲ ಅದಕ್ಕೆಲ್ಲ ಅವಕಾಶವೇ ಇಲ್ಲ ನಿಮ್ಮದು ಫೋಟೋಗ್ರಾಫು ಮತ್ತು ಅವ್ರ ಡ್ರೋನ್ ಇರೋದ್ರಿಂದ ಇಬ್ಬರಿಗೆ ಏನೋ ಒಂದು ಪರ್ಮಿಷನ್ ಇದೆ ಅಷ್ಟೇ ಅದರಿಂದ ಬೇರೆ ಪರ್ಮಿಷನ್ ಇಲ್ಲ ಅಂತಂದರು ಬನ್ನಿ ನೋಡೋಣ ಫುಲ್ಲು ಇವತ್ತು ನಾವು ಹೋಗ್ತಾ ಇರೋದು ಆ್ಯಕ್ಚುಲಿ ಅಂತರ್ಗಂಗೆ ಮತ್ತು ಕೈವಾರ ಓಕೆ ಕೋಲಾರ ಕಡೆ ಹೋಗ್ತಾ ಇರೋದು ಒಳ್ಳೆ ಕೋಲಾರ ಅರಣ್ಯ ಭವನ ಮಲ್ಲೇಶ್ವರಂಗೆ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ವೆಹಿಕಲ್ ಪಾರ್ಕ್ ಮಾಡಿಬಿಡ್ತೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕಾರ್ ಬರುತ್ತೆ ಅಲ್ಲಿಂದ ಅವ್ರ ಇಲ್ಲಿ ಹೊರಟ್ರೆ ನಾವು ಫ್ರೀ ವಾಪಸ್ ಬರತಕ್ಕ ಡಿಪಾರ್ಟ್ಮೆಂಟ್ ಅವರ ವೆಹಿಕಲಲ್ಲಿ ಹೊರಡೋದು ಮತ್ತು ಅವರ ನಮಗೆ ಜೊತೆಗೆ ಗಾರ್ಡ್ಸ್ ಮತ್ತೆಲ್ಲ ಇವ್ರು ಇರ್ತಾರೆ ಅದೆಲ್ಲ ನೋಡ್ತೀರಾ ಮುಂದೆ ಬ್ಲಾಗ್ ಪ್ರೈವೇಟ್ ಇವೆಂಟ್ ಇದು ಅಂದರೆ ಪಬ್ಲಿಕ್ ಇವೆಂಟ್ ಅಲ್ಲ ಸೆಲೆಕ್ಟೆಡ್ ಪೀಪಲ್ ಅಂದರೆ ಒಂದು ಒಂದು ಕಾರ್ ಎರಡು ಕಾರ್ ಬರುತ್ತೆ ಒಂದು ಕಾರ್ ಮೂರು ಜನ ಆ ಥರ ಪ್ರೈವೇಟ್ ಇವೆಂಟ್ ಅಷ್ಟೇ ಓಕೆ ಓಕೆ ಅಂದರೆ ಒಂಥರ ಫುಲ್ಲು ಅಫಿಷಿಯಲ್ ಗೌರ್ಮೆಂಟ್ ಅಫಿ ಇದು ವರ್ಕ್ ಇದ್ದಂಗಿದ್ದು ಓಕೆ ನೋಡ್ತೀರಾ ಇವತ್ತು ನೋಡೋಣ ಎಲ್ಲ ಇವತ್ತು ಫಾರೆಸ್ಟ್ ಟ್ರಯಲ್ಸ್ ಬೇರೆ ಅಂತಿದ್ದೀನಿ ಫಾರೆಸ್ಟ್ ಟ್ರಯಲ್ಸ್ ಬೇರೆ ಬೆಂಗಳೂರಲ್ಲಿ 2-3 ದಿವಸದಿಂದ ಮಳೆ ಇಲ್ಲ 2 ದಿವಸದಿಂದ ಅಷ್ಟೇ ನಿನ್ನೆ ರಾತ್ ನಂಗೂ ನಿನ್ನೆ ಬಂತು ಲೈಟಾಗಿ ಚಮಕ್ ಮಳೆ ಬಂತು ನಾವು ಅಂದ್ಕೊಂಡು ತಿರ್ಗಾ ಸ್ಟಾರ್ಟ್ ಆಯ್ತಲ್ಲಪ್ಪ ಪಾಟ್ಲೆ ಅಂತ ಸದ್ಯಕ್ಕಿಲ್ಲ ಓಕೆ ಬನ್ನಿ ನೋಡೋಣ ಈಗ ಆಲ್ರೆಡಿ ಟೈಮು 4:15 ಆಗಿದೆ ಓಕೆ ಸಿಗೋಣ ನೆಕ್ಸ್ಟ್ ಹಂಗೆ ಬನ್ನಿ ಇವತ್ತು ಹೋಗ್ತಿರೋದು ಈ ಗಾಡಿಲೇ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೊಟ್ಟಿರೋದು ಮತ್ತು ಅಲ್ಲೊಂದು ಗಾಡಿ ಎಟಿಗ ಒಂದು ಜೈಲ ಒಂದು ಓಕೆ ಇದು ನೋಡಿ ಇಲ್ಲೇ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಇದು ನೋಡಿ ಫಾರೆಸ್ಟ್ ಕೋಟು ಕೊಟ್ಬಿಟ್ಟಿದ್ದಾರೆ ಕ್ಯಾಪ್ ಹೊರಡ ನಮ್ಮದು ಎಲ್ಲ ಲಗೇಜ್ ಎಲ್ಲ ಮಿಸ್ ಆಗಿಬಿಟ್ಟು ಜೈಲಲ್ಲಿ ಇಟ್ಬಿಟ್ಟಿದ್ದು ನಮಗೆ ಆ್ಯಕ್ಚುಲಿ ಡಿಸೈರ್ ಕೊಟ್ಟಿದ್ದಾರೆ ಕಾರು ನೋಡಿ ಕಾಣಿಸಿದೆ ಲೈಟ್ ಕತ್ತಲೆ ಇದೆ ಇದು ಅದಕ್ಕೆ ಲೋಗೋ ಇತ್ತು ಇದಕ್ಕೂ ಲೋಗೋ ಇದೆ ಇಲ್ಲಿ ಆ ಗಾಡಿ ಎರಡು ಹೊರಟಿದೆ ಇಲ್ಲೊಂದು ಗಾಡಿ ಹೋಗ್ತಾಯಿದೆ ಟೋಟಲ್ 2 ಗಾಡಿ ಟೋಟಲ್ 8 ಜನ ಎಲ್ಲ ಫೋಟೋಗ್ರಾಫರ್ಸು ನಾನು ಎಲ್ಲ ಫೋಟೋಗ್ರಾಫರ್ಸು ಮತ್ತು ವೈಲ್ಡ್ ಫೋಟೋಗ್ರಾಫರ್ಸು ಪ್ಲಸ್ ನಾನೊಬ್ಬನೇ ಡ್ರೋನು ಸೊ ಅಂತರ್ಗಂಗೆಗೆ ರೀಚ್ ಆಗಿದ್ದೀವಿ ಹೋಗ್ಬೋದು ಆಂಜನೇಯನ ದರ್ಶನ ಮಾಡಿಸ್ತಾ ಇದ್ದೀವಿ ನೋಡಿ ಅಂತರ್ಗಂಗೆ ಎಂಟ್ರಿ ಇದು ಸ್ಟಾರ್ಟಿಂಗು ಸ್ಟೆಪ್ಸು ಇಲ್ಲೇ ಎಂಟ್ರಿ ಸ್ಟಾರ್ಟ್ ಆಗೋದು ಆಲ್ಮೋಸ್ಟು ಎಷ್ಟು ಟೈಮ್ ಈಗ 6:11 ಬಂದು ರೀಚ್ ಆಗಿದ್ದೀವಿ ಇವಾಗ ಇಲ್ಲಿ ಫಾರೆಸ್ಟ್ ಅವ್ರು ಬರ್ತಾರೆ ಅವ್ರು ಬಂದಾದಮೇಲೆ
ನಮ್ಮದು ವರ್ಕ್ ಸ್ಟಾರ್ಟ್ ಆಗುತ್ತೆ ನೋಡೋಣ. ಸ್ವಲ್ಪ ಟ್ರಕ್ ಇದೆ, ಒಂದು 4 ಕಿಲೋಮೀಟರ್ ಟ್ರಕ್ ಇದೆ, ಬೆಟ್ಟ ಹತ್ತಬೇಕು. ಇಲ್ಲಿಂದ ಟ್ರಕ್ ರೂಟ್ನೆಲ್ಲ ಸ್ವಲ್ಪ ಜನ ಫೋಟೋಗ್ರಾಫಿ ಮಾಡ್ತಾರೆ, ಸ್ವಲ್ಪ ನಮಗೆ ನಮ್ದು ಮಾತ್ರ ಡ್ರೋನ್ ಮಾತ್ರ ಅಷ್ಟೇ. ಮೊದಲನೇದು ಗಣಪತಿ ಟೆಂಪಲ್ ಓಕೆ. ಈಗ ಒಳಗಡೆ ಎಂಟ್ರಿ ಆಗೋಣ. ಇಲ್ಲಿಂದ ಫಸ್ಟು ಗಣೇಶನ ಕೈ ಮುಗಿಬಿಟ್ಟೆ ಮತ್ತೆ ಇಲ್ಲಿ ಡಕ್ಕೆಲ್ಲ ಇದೆ. ಬಾತ್ಕೊಳ್ಳಿ. ಸೊ ಸ್ವಲ್ಪ ಮೆಟ್ಲು ಹತ್ಕೊಂಡು ಬಂದಮೇಲೆ ಒಂಚೂರು ಡೌನಲ್ಲಿ ನೀರು ಹರಿತಾ ಇದೆ, ಸೌಂಡ್ ಕೇಳಿಸ್ತಾ ಇರ್ಬೋದು ಬಟ್ ಕಾಣಿಸ್ತಾ ಇಲ್ಲ. ಇದು ಸ್ಟಾರ್ಟಿಂಗ್ ಸಿಗುವಂಥ ಒಂದು ವ್ಯೂ ಪಾಯಿಂಟ್ ಥರ ಏನು ಅಂದರೆ ನೋಡಿ, ಆ ಬೆಟ್ಟದ ಮೇಲೆ ಒಂದು ಕಲ್ಲು ನೋಡಿ ಹೆಂಗಿದೆ, ಸೂಪರ್ ಆಗಿದೆ. ಏನೋ ಒಂಥರ ಕ್ಯಾಪ್ ಟೈಪ್ ಇದೆ. ಸೊ ನಾವಿಲ್ಲಿ ಟೋಟಲ್ 1, 2, 3, 4, 5, 6 ನಾನು ಸೇರಿ 7 ಮೆಂಬರ್ಸ್ ಇದ್ದೀವಿ. ಇಲ್ಲಿ ನಂದು ಪಾಯಿಂಟಲ್ಲೂ ವಿಡಿಯೋಸು ಮತ್ತು ಫೋಟೋಸ್ನ ಕ್ಲಿಕ್ ತೊಗೊಳ್ತಾರೆ. ಸೊ ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ನಮ್ಮದೆಲ್ಲ ಫುಲ್ಲು ಡ್ರೆಸ್ ಎಲ್ಲ ಫಾರೆಸ್ಟು, ಯಾಕಂದರೆ ಫಾರೆಸ್ಟು ಡಿಪಾರ್ಟ್ಮೆಂಟು ವರ್ಕ್ ಆದ್ದರಿಂದ ಫಾರೆಸ್ಟು ಡ್ರೆಸ್ಸಲ್ಲೇ ಫುಲ್ಲು ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ ಏನು ಮಾಮೂಲಿ ನಮ್ಮ ಹತ್ರ ಇದ್ದಿದ್ದು ಪ್ಯಾಂಟು, ಇದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೊಟ್ಟಿರೋ ಒಂದು ಜಾಕೆಟ್ಟು. ಈಗ ಇಲ್ಲಿಂದ ಸ್ಟೆಪ್ಸು ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಬಂದಿದ್ದೀವಿ, ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೇನೋ 4 ಕಿಲೋಮೀಟ್ರನ್ನು ಟ್ರಕ್ ಇದೆ ಅಂತ ಹೇಳಿದ್ರು, ಇನ್ನೂ ಕನ್ಫರ್ಮ್ ಇಲ್ಲ. 4 ಕಿಲೋಮೀಟ್ರ್ ಟ್ರಕ್ ಇರ್ಬೋದು ಬಟ್ ನೀರು ಮಾತ್ರ ನೋಡಿದ್ರಲ್ಲ ಸೌಂಡು ಸಖತ್ತಿದೆ. ಈ ಕಡೆಲ್ಲ ತುಂಬ ಮಳೆ ಚೆನ್ನಾಗಾಗಿರೋದ್ರಿಂದ ಮತ್ತು ಇಲ್ಲ ಅಂತರ್ಗಂಗೆಯಲ್ಲಿ ಯಾವಾಗಲೂ ನೀರು ಇರುತ್ತಲ್ಲ, ಆದ್ದರಿಂದ ಒಳ್ಳೆ ಅರ್ಲಿ ಮಾರ್ನಿಂಗು ಒಂಥರ ನಮಗೂ ವಾಕಿಂಗು ಕಮ್ ವರ್ಕ್. ಆಮೇಲೆ ನೋಡೋಣ ಡ್ರೋನ್ ಶೂಟ್. ಇನ್ನೂ ಇಲ್ಲಿಲ್ಲೇ ಫ್ಲೈ ಮಾಡೋಕ್ಕಾಗಲ್ಲ, ಒಂದು ಪಾಯಿಂಟ್ ಹೋದ್ಮೇಲೆ ಡ್ರೋನ್ ಶೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ. ಸೊ ಆಗಲೇ ಸೌಂಡ್ ಕೇಳಿಸ್ತಾ ಇತ್ತಲ್ಲ ನೀರ್ದು, ಅದ್ರ ದಾರಿ ಹುಡ್ಕೊಂಡು ಬಂದೆ. ಇಲ್ಲೆಲ್ಲೋ ಕಾಣಿಸ್ತಾ ಇದೆ ಲೈಟಾಗೆ. ಇನ್ನೊಂದು ರೂಟ್ ಇದೆ ಹಂಗೆ. ಓಕೆ. ಎಲ್ಲರೂ ಊರು ಒಂದೊಂದು ರೂಟ್ಗಳು ಚೇಂಜ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ದೂರ ಇಲ್ಲೇನು ಕಾಣಿಸ್ತಿಲ್ಲ. ಓಕೆ. ಇಷ್ಟೇ ಕಾಣಿಸ್ತಿರೋದು. ಈಗ ಹೋಗ್ಬಿಡ. ಬೆಳಿಗ್ಗೆ ಫುಲ್ಲು ಪೀಸಾಗಿದೆ, ಜಾಸ್ತಿ ಜನ ಇಲ್ಲ ಯಾರು, ಇಲ್ಲ ಸೂಪರ್ ಆಗಿದೆ. ಸೊ ಟ್ರಕ್ ಮಾಡ್ಕೊಂಡು ಬಂದು ಇಲ್ಲೇ ಅಂತರ್ಗಂಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲೇ ಇರೋದು. ಇದು ಎಷ್ಟೋ ವರ್ಷಗಳಿಂದ ಬರ್ತಾನೆ, ಇದುವರೆಗೂ ಸ್ಟಾಪೇ ಆಗಿಲ್ಲ. ಇಲ್ಲಿ ಈ ಕೋಲಾರ ಸುತ್ತಮುತ್ತ ಇರೋ ಜನ ಎಲ್ಲ ಬಂದು ಈ ಥರ ಕ್ಯಾನಲ್ಲಿ ತೊಗೊಂಡೋಗ್ತಾರೆ. ಕಾಶಿ ವಿಶ್ವೇಶ್ವರ ಸ್ವಾಮಿ ಮೇಲ್ಗಡೆ ಒಂದು ಟೆಂಪಲ್ ಇದೆ. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ಅದೇ ಜಾಗದಲ್ಲಿ, ನೀರು ಇದು ಮಾಡ್ಕೊಂಡೋಗಿದೆ. ಏನು ಸಿಕ್ಕ ಏನು ಬೇಕು ನೋಡಿ, ಅಲ್ಲಿ ಸ್ನಾನ ಮಾಡ್ತಾಯಿದ್ದೆ ನೋಡಿ. ಅಲ್ಲಿ ನಂದಿ ಇದೆ ಮೇಲುಗಡೆ, ಆ ನಂದಿ ಬಾಯಿಂದ ನೀರು ಬರ್ತಾನೆ ಇರ್ತದೆ. ಇಲ್ಲಿ ಕೆಳಗಡೆ
24 ಅವರ್ಸ್ 365 ಡೇಸ್ ನೀರು ಬರ್ತಾನೆ ಇರುತ್ತೆ. ಎಲ್ಲಿಂದ ಬರ್ತದೆ ಅಂತ ಏನು ಗೊತ್ತಿಲ್ವಾ? ಓಕೆ ಓಕೆ. ಎಲ್ಲಿಂದ ಬರ್ತದೆ ಅಂತ ಏನು ಗೊತ್ತಿಲ್ಲ ಇದಕ್ಕೆ. ಇನ್ನು 2-3 ಡೇಸಿಂದ ಸ್ವಲ್ಪ ಮಳೆ ಇಲ್ಲ ಅಷ್ಟೇ, ಫುಲ್ಲು ಮಳೆ ಕಡಿಮೆ ಇದೆ, ಮಳೆನೇ ಬಂದಿಲ್ಲ 2-3 ಡೇಸಿಂದ. ನೋಡಿ ಅಲ್ಲಿ ಮೇಲ್ಗಡೆಯಿಂದನೂ ನೀರು ಬರ್ತಾನೆ ಇದೆ. ಅಲ್ಲೂ ಬರ್ತಾ ಇದೆಯಲ್ಲ ನೀರು? ಇಲ್ಲ ಸರ್, ಅದು ಮಳೆ ನೀರಲ್ಲ, ಅದು ಬಂಡೆಯಿಂದ ಬರ್ತಾ ಇರೋದಾ? ಬಂಡೆಯಿಂದ ಮಳೆ ನೀರು. ಓಕೆ ಓಕೆ. ಮೊನ್ನೆ ಜೋರ ಮಳೆ ಹೊಡೆದು ಅಲ್ಲಿ ದೊಡ್ಡ ಬಂಡೆ ಕಾಣಿಸ್ತಿದೆ, ಅದೆಲ್ಲ ಈ ಜಾರ್ಕೊಂಡು. ಓ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಜಾರ್ಕೊಂಡು? ಹಾಂ ನೋಡಿ, ಅಲ್ಲಿ ಬಂಡೆ ಜಾರಿದೆ ಮೇಲ್ಗಡೆ, ಕಾಣಿಸ್ತಾ ಇದೆ ನಮಗೆ, ಕ್ಯಾಮ್ರಲ್ಲಿ ಕಾಣಿಸ್ತಿದೆ ಗೊತ್ತಿಲ್ಲ. ನೋಡಿ ಗೊತ್ತಿಗಳಲ್ಲ, ಫುಲ್ಲು ಎಂಜಾಯ್ ಮಾಡ್ತಾ ಇದೆ. ಓ, ಇದು ಯಾವುದೋ ಓಲ್ಡ್ ಏಜು, ಸೈಲೆಂಟ್ ಆಗಿಬಿಟ್ಟಿದೆ, ವಯಸ್ಸಾಗ್ಬಿಟ್ಟಿದೆ ಅನ್ಸುತ್ತೆ. ಇವೆಲ್ಲ ಇನ್ನು ನೋಡಿ, ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಪಾಯಿಂಟು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ 2.5 ಕಿಲೋಮೀಟ್ರ್ ನೋಡಿ, ಅಲ್ಲಿದೆ ಅಂತರ್ಗಂಗೆ ಟ್ರೆಕ್ಕಿಂಗ್ ಡಿಟೇಲ್ಸ್ ಅಂತ ಇಲ್ಲಿದೆ ನೋಡಿ. ಇಲ್ಲಿಂದ ಆಲ್ರೆಡಿ ನಮ್ಮ ಟೀಮು ಹಿಂಗೆ ಹೊರಟಿದೆ. ಡಿಸ್ಟೆನ್ಸ್ 2.5 ಕಿಲೋಮೀಟರ್, ಸ್ಟಾರ್ಟ್ ಪಾಯಿಂಟ್ ಟೆಂಪಲ್ ಎಂಟ್ರೆನ್ಸ್, ಎಂಡ್ ಪಾಯಿಂಟ್ ಅಂತರ್ಗಂಗೆ ಹಿಲ್ ಟಾಪ್. ಡ್ಯೂರೇಷನ್ 2 ಅವರ್ಸ್, ಟೈಮಿಂಗ್ 6 AM to 11 AM, ರಿಪೋರ್ಟಿಂಗ್ ಟೈಮ್ 6 AM to 9 AM. ಚಾರ್ಜಸ್ ಇದೆ ಟ್ರೆಕ್ಕಿಂಗಿಗೆ, ಫಾರೆಸ್ಟ್ ಕಡೆಯಿಂದ, ಅದರಿಂದ ಚಾರ್ಜಸ್ ಇಲ್ಲ ನಮಗೆ. ಇವಾಗಿಂದ ಹಂಗೆ ಹೋಗೋಣ. ನೋಡಿ ಈ ಟ್ರೆಕ್ಕಿಂಗು ಹೆಂಗಿದೆ ಅಂದರೆ, ಫುಲ್ಲು ನಮ್ಮ ಪಾತ್ ಹೆಂಗಿದೆ ಹೋಗೋದು ಅಂದರೆ, ಫುಲ್ ವಾಟ್ರು ಸೈಡೆಲ್ಲ ವಾಟ್ರು ರಿವರ್ಸ್ ಅಂದರೆ ನೀರು ಬರ್ತಾನೆ ಇರ್ತದೆ. ಸ್ಮೆಲ್ಲು ಸ್ಮೆಲ್ಲು, ಯಾರೋ ಏನೋ ಡರ್ಟಿ ಮಾಡಿದ್ದಾರೆ. ಹಿಂಗೇನಾ? ನೋಡಿ ಹಿಂಗಿದೆ, 2.5 ಕಿಲೋಮೀಟ್ರು, ಒಂದು ರೇಂಜ್ ಹೈಟಿಗೆ ಬಂದಿದ್ದೀವಿ ನೋಡಿ. ಇದೊಂಥರ ಡಿಫ್ರೆಂಟ್ ಟ್ರೆಕ್ಕಿಂಗ್ ಪಾಯಿಂಟು ಅಂದ್ಕೊಳ್ಳಿ. ನಾವು ಹೋಗೋ ದಾರಿಲೆಲ್ಲ ಸೈಡಲ್ಲ ನೀರು ಕಾಣಿಸ್ತಾನೆ ಇರುತ್ತೆ. ಎಷ್ಟೆಷ್ಟು ನೋಡಿ, ಆಲ್ರೆಡಿ ಇದ್ದಾರೆ ಸುಶ್ವಿನ್ ಅವ್ರು, ಬಂದಿಲ್ಲ. ಚೆನ್ನಾಗಿದೆ ಟ್ರೆಕ್ಕಿಂಗು, ಟ್ರೈ ಮಾಡ್ಬೋದು ನೀವೂ. ಅರ್ಲಿ ಮಾರ್ನಿಂಗ್ ಬರಬೇಕು, ಮಧ್ಯಾಹ್ನ ಹೋದರೆ ಜೋಸೆ ಫುಲ್ಲು. ಫುಲ್ಲು ದೇವಸ್ಥಾನ ಹಿಂದೆಗಡೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಇರ್ಬೋದು. ಸ್ವಲ್ಪ ಲೈಟಾಗಿ ಡೀಪ್ ಹೋಗಿದೆ. ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ನಾವು ಡ್ರೋನ್ ಶೂಟ್ ಮಾಡಬೇಕು ಅನಿಸುತ್ತೆ. ಆ್ಯಕ್ಚುಲಿ ಅಲ್ಲೇ ಇರೋದು, ಇಲ್ಲೇನು ಫ್ಲೈ ಮಾಡೋಕ್ಕಾಗಲ್ಲ. ಸ್ವಲ್ಪ ಏನಿದ್ರೂ ಫೋಟೋಸು, ಈ ಏನು ವಿಡಿಯೋ ಫೋಟೋಸ್ ವಿಡಿಯೋಸ್ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಇನ್ನೊಂದು ಟೀಮು. ಬಟ್ ಮಜಾ ಅಂದರೆ, ಹೋಗೋ ದಾರಿಯೆಲ್ಲ ಫುಲ್ಲು ಸೈಡಲ್ಲೆಲ್ಲ ಒಂದು ಕಡೆ ವಾಟ್ರ್ ಹರಿತಾ ಇರುತ್ತೆ ನೀರು, ಇನ್ನೊಂದು ಕಡೆ ನಾವು ಟ್ರಕ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಆಮೇಲೆ ಇಲ್ಲಿ ಮೇಲ್ಗಡೆ ಗುಹೆಗಳಿದೆ, 2 ಗುಹೆ ಇದೆಯಂತೆ. 2 ಗುಹೆಯಲ್ಲಿ ಹೋಗ್ಬೋದು,
ಮುಂದೆ ನೋಡ್ತೀರಾ ನೀವು. ಸೊ ಮೋಸ್ಟ್ಲಿ ನಾವೀಗ ಆ ಪಾಯಿಂಟ್ಗೆ ಹೋಗ್ಬೇಕು ಅಲ್ಲಿಗೆ, ಆ ಒಂದು ಅಲ್ಲಿ ಎರಡು ಮೂರು ಕಡೆ ಕಾಣಿಸ್ತಾ ಇದೆಯಲ್ಲ, ಆ ಪಾಯಿಂಟ್ಗೆ ಮೋಸ್ಟ್ಲಿ ಹೋಗ್ತೀವಿ ಅನಿಸುತ್ತೆ. ಬಟ್ ಹಿಂಗೆ ಆ್ಯಕ್ಚುಲಿ ಇದಿರೋದು ಹಿಂಗೆ ಹೋಗಿ ಆ ಕಡೆಯಿಂದ ಬಂದು ಅಲ್ಲಿಗೆ ಬರಬೇಕು, ತುಂಬ ಟಫ್ ಇದೆ. ಒಂದ್ಸಲ ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ, ಮಾಡಿಬಿಡೋಣ ಅಂತ. ಮತ್ತು ಮೇನು ನಮಗೆ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇಲ್ಲಿ ಅವ್ರಿಗೆ ವಿಡಿಯೋ ಫೋಟೋಸ್ ಮತ್ತು ಡ್ರೋನ್ ಫುಟೇಜಸ್ ಬೇಕು ಅಂತ ಬಂದಿರೋದು. ಓಕೆ, ಸ್ವಲ್ಪ ಮೇಲೆ ಬಂದಿದ್ದೀನಿ, ಆಲ್ಮೋಸ್ಟು ರೂಟ್ ಮಿಸ್ ಆಗಲ್ವಾ, ಒಬ್ಬನೇ ಬೇರೆ ಇದ್ದೀನಿ. ಅವರೆಲ್ಲ ಸ್ವಲ್ಪ ಆಗಲೇ ಹೋಗ್ಬಿಟ್ಟಿದ್ದಾರೆ. ನಿಧಾನಕ್ಕೆ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಂಡು. ಇಲ್ಲಿ ನೋಡಿ ಸ್ಪೈಡರ್ ಜಾಡ್, ಜೇಡ್ರ ಬಳಿ. ಹಾಂ ಹೇಳಿ ಸರ್. ಇದು ಜೇಡ, ಇದು ಜೇಡರ್ ಹುಳು ಅಂತಾರೆ. ಇದ್ರ ಬಲೆ ಇದೆಯಲ್ಲ, ಇದ್ರ ಬಲೆನ ನೋಡಿಕೊಂಡೇ ಮನುಷ್ಯ ಮೀನು ಬೇಟೆ ಆಡೋದನ್ನು ಕಲ್ತಿದ್ದು. ಏಕೆಂದ್ರೆ ಇದ್ರ ಬಲೆ ತುಂಬ ಅಂಟಂಟ ಆಗಿರುತ್ತೆ ನೋಡಿ, ಆ ಥರ ಅದು ಹಿಡ್ಕೊಳ್ಳುತ್ತೆ ಎಲೆನ. ಅದ್ರ ಬಲೆ ಏನಕ್ಕೆ ಹಾಕಿದ್ಯ ಅಂದರೆ ಈ ಅದಕ್ಕೆ ಆಹಾರ ಬೇಕಲ್ವಾ, ಈ ಥರ ಬಲೆ ಹಾಕಿದ್ರೆ ಕೀಟಗಳು ಮತ್ತು ಈ ಇರುವೆ ಎಲ್ಲ ಹೋಗ್ತಾ ಇರುತ್ತಲ್ಲ ಗಾಳಿನಲ್ಲಿ, ಅದು ಅಂಟ್ಕೊಳ್ಳುತ್ತೆ. ಅವಾಗ ಬಂದು ಅದು ಆಹಾರ ಸೇವನೆ ಮಾಡೋ ಆ ಥರ. ಮಾಮೂಲಿ ಈಗ ಬಲೆ ಹೆಂಗೆ ಹಾಕ್ತೀವೋ ಮೀನ್ಗೆ ನಾವು ಕ್ಯಾಚ್ ಮಾಡೋದಕ್ಕೆ ಅದೇ ಥರ ಇದು. ನೀವು ಬೇಕಾದ್ರೆ ನೋಡ್ಬೋದು ತುಂಬ ಅಂಟಂಟ ಆಗಿರುತ್ತೆ ಸರ್. ಅಡ್ಡಾಡಿ ಮುಟ್ಬೋದಾ? ಹೌದು ಹೌದು, ಇಲ್ಲ ನೋಡಿ ಕರೆಕ್ಟ್ ತುಂಬ ಅಂಟಂಟ ಇರುತ್ತೆ, ಅಲ್ಲೇ ಇಟ್ಕೊಳ್ಳುತ್ತೆ ನೋಡಿ, ಎಲೆ ಕೂಡ ಇಟ್ಕೊಳ್ಳುತ್ತೆ. ಹಾಂ ಸೂಪರ್ ನೋಡಿ. ನಾವು ಬರೀ ಜೇಡು ಜೇಡ್ರ ಬಲೆ ಅಂದರೆ ಅದು ಏನಕ್ಕೂ ಏನು ಜೇಡಕ್ಕೆ ಕಟ್ಟಿರುತ್ತೆ ಅಂತ ಗೊತ್ತಿರಲಿಲ್ಲ ಇಶೀಸ. ಇವಾಗ ಇವ್ರು ಹೇಳಿದ ಮೇಲೆ ನಮ್ಗೆ ಅರ್ಥ ಆಯಿತು. ಥ್ಯಾಂಕ್ ಯು ಬ್ರೋ. ಎಲ್ಲ ಹೊಟ್ಟೋಯ್ತದ್ದು ಎಲ್ಲ ಬೇರೆ ಕಡೆ ಹೋಗಿರ್ತದೆ ನಮ್ಮ ನೋಡಿದ್ದೆಲ್ಲ. ಹಾಂ ಓಕೆ ಓಕೆ, ಚೆನ್ನಾಗಿದೆ. ಅಲ್ಲಿದೆ ನೋಡಿ ತಲೆ ಮೇಲೆ. ಹಾಂ ಇಲ್ಲಿದೆ. ಮತ್ತೆ ಅದು ಎಲೆ ಹಾಕಿದ್ರಲ್ಲ ತಿನ್ನಕ್ಕೆ ಆಗ್ಲಿಲ್ಲ, ನಾನು ತಿನ್ನೋ ಆಹಾರ ಸೂಕ್ತ ಅಲ್ಲ ಅಂದ್ರೆ ಕಿತ್ ಸೈಡ್ ಬಿಸಾಕುತ್ತೆ, ತಳ್ಬಿಡುತ್ತೆ. ನೋಡಿ ಇಲ್ಲಿ ಚಿಟ್ಟೆ ಹುಳ ಸಿಗಾಕೊಂಡಿದೆ, ಅದು ಯಾವಾಗ ಸಿಗಾಕೊಳುತ್ತೋ ಅದು ಬಂದು ಕ್ಯಾಚ್ ಹಾಕೊಂಡು ತಿನ್ಕೊಳುತ್ತೆ. ಎಷ್ಟು ದ ಕೊಟ್ಟಿದೆ, ಒಳ್ಳೆ ನೆಟ್ ಥರ ಕಟ್ಟಿದೆ ಸ್ಟ್ರೈಟಾಗಿ, ಈ ಟೆನ್ನಿಸ್ ನೆಟ್ ಬರುತ್ತಲ್ಲ ವಾಲಿಬಾಲ್ ನೆಟ್ಟು ಆ ಥರ. ಬಟ್ ಕ್ಯಾಮ್ರಾ ಇದು ನನಗೆ ಗೋಪುರ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಡಿ ಎಸ್ ಎಲ್ ಆರ್ ಅದು ಸಕಾಲಾಗಿ ಕಾಣಿಸಿರೋದು. ನೋಡಿದ್ದು ಮುಂದೆಗಡೆಯಿಂದ, ಇದು ಹಿಂದೆಗಡೆಯಿಂದ ನೋಡಿ ಕಾಣಿಸ್ತಾ ಇದೆ ಸ್ವಲ್ಪ. ಅದೇ ಜೇಡ್ ಕಾಣಿಸಲ್ಲ, ಆದರೆ ಈ ನೆಟ್ಟು ಕಟ್ಟಿರೋದು ಕಾಣಿಸಲ್ಲ ಅನಿಸುತ್ತೆ ಕ್ಯಾಮ್ರಾದಲ್ಲಿ. ಆ್ಯಕ್ಚುಲಿ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಇದ್ದಿದ್ರೆ ಚೆನ್ನಾಗಿ. ಹ್ಞೂ ಸೂಪರ್ ಅಲ್ಲ ನೋಡಿ, ಸಖತ್ತಾಗಿದೆ.